ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಿದ್ದು ಕೇವಲ ಎರಡು ಗಂಟೆಯ ಮಳೆ ಅಷ್ಟೆ ಆದ್ರೆ ಸೃಷ್ಟಿಯಾಗಿದ್ದಂತಹ ಅವಾಂತರ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆಗ್ತಾರೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಯುವತಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯವರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀರು ನಿಂತುಕೊಳ್ಳುತ್ತೆ ಅಂದಾಗ ಬ್ಯಾರಿಕೇಡ್ ಅನ್ನು ಯಾಕೆ ಹಾಕಿಲ್ಲ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಮಳೆ ಅವಾಂತರದ ಸ್ಥಳಕ್ಕೆ ಕೂಡಲೇ ಭೇಟಿಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು ಸಿಎಂ ಈ ಮೂಲಕ ತುರ್ತು ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ಸೇರಿದಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕೇವಲ ಸೂಚನೆ ಎಚ್ಚರಿಕೆಗೆ ನಮ್ಮ ಅಧಿಕಾರಿಗಳು ಬಗ್ಗಲ್ಲ ಎರಡು ಬಿಟ್ಟಿದೆ ಅವರಿಗೆ ಜಡ ಹಿಡಿದು ಬಿಟ್ಟಿದೆ ಅವರನ್ನು ಫೀಲ್ಡಿಗ್ ಕಳಿಸಬೇಕು ಕೇವಲ ಮೈಕ್ ಮುಂದೆ ಅವರನ್ನ ಸೂಚನೆ ಕೊಟ್ಟರೆ ಸಾಲಲ್ಲ ಅವರನ್ನ ಫೀಲ್ಡಿಗೆ ಹೋಗಿ ಕೆಲಸ ಮಾಡ್ರಪ್ಪ ಅಂತೇಳಿ ಸೂಚಿಸ್ಬೇಕು ಅಲ್ಲಿವರೆಗೂ ಎಚ್ಚೆತ್ಕಳಲ್ಲ ಕಳೆದ ಗೌರ್ಮೆಂಟ್ನಲ್ಲಂತೂ ಅಧಿಕಾರಿಗಳ ಆಟ ಟೋಪ ಹೇಳದೇ ಹೇಳಕ್ಕಾಗದೇ ಮಟ್ಟಿಗೆ ಹೋಗ್ಬಿಟ್ಟಿತ್ತು ಕಾರಣ ನಾಲ್ಕು ವರ್ಷಗಳಿಂದ ಬಿ ಬಿ ಎಮ್ ಪಿ ಎಲೆಕ್ಷನ್ ಆಗಿರಲಿಲ್ಲ ಮತ್ತೊಂದು ಕಡೆ ಈ ಬೆಂಗಳೂರು ಅನ್ನೋ ಒಬ್ಬ ಸಚಿವರಿಗೆ ಕೊಟ್ಟಿರಲಿಲ್ಲ ಕಾರಣ ಅಲ್ಲಿ ಅವ್ರವ್ರಿಗೆ ಕಿತ್ತಾಟ ಇತ್ತು ಒಬ್ರಿಗೆ ಕೊಟ್ಟರು ಮತ್ತೊಬ್ರಿಗೆ ಬೇಜಾರಾಗುತ್ತೆ ಅಂತೇಳಿ ಬೊಮ್ಮಾಯಿಯವರೇ ಇಟ್ಕೊಂಡು ಬಿಟ್ಟಿದ್ರು ಅದರ ಇಂಪ್ಯಾಕ್ಟ್ ಏನಾಗಿತ್ತು ಅಂದರೆ ಅಧಿಕಾರಿಗಳು ಆಡಿದ್ದೇ ಆಟ ಅಧಿಕಾರಿಗಳು ಮಾಡಿದ್ದೇ ಕಾನೂನು ಜನರ ಕಷ್ಟಗಳಿಗೆ ಸ್ಪಂದನೆಯೇ ಕೊಡ್ತಾ ಇರಲಿಲ್ಲ ಅಧಿಕಾರಿಗಳು ಕಾಲನೇ ರಿಸೀವ್ ಮಾಡ್ತಾ ಇರಲಿಲ್ಲ ಈ ರೀತಿಯ ಅವಘಡಗಳು ಸಂಭವಿಸಿದ ಮೇಲೆ ಅನಾಹುತಗಳು ಸಂಭವಿಸಿದ ಮೇಲೆ ಓಡೋಡ್ ಬರೋರು ಇಲ್ಲ ಇನ್ನು ಮೇಲೆ ನಾವು ನಿಷ್ಠಾವಂತರ ಕೆಲಸ ಮಾಡ್ತೀವಿ ಅಂತೇಳಿ ಕೊಡೋರು ಮತ್ತೆ ಹಾಗೇನು ಅದೇ ಕೆಲಸವನ್ನೇ ಮಾಡ್ತಾಯಿದ್ರು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಕೊಟ್ಟಂತಹ ಸೂಚನೆ ಏನು ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಮರ ಬಿದ್ದಿದೆ ಅದನ್ನು ತಕ್ಷಣವೇ ತೆರವು ಮಾಡಿ ಗೌರ್ನಮೆಂಟ್ ಈಗ ತಾನೇ ರಚನೆ ಆಗಿದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಾದ ಮೇಲೆ ಇವರ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಹತ್ತಿರ ಎಂಬತ್ತರಿಂದ ನೂರು ಮರಗಳು ಬೆಂಗಳೂರಿನಲ್ಲಿಯೇ ಬಿದ್ದಿರುವಂತಹದ್ದು ತಕ್ಷಣವೇ ಟ್ರಾಫಿಕ್ ಕ್ಲಿಯರನ್ನು ಮಾಡಬೇಕು ಹೇಳಿ ಟ್ರಾಫಿಕ್ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನೀರು ನುಗ್ಗಿರುವ ಮನೆಗಳಿಗೆ ಕೂಡಲೇ ಬಿ ಬಿ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಿ ಇದೇ ಆಗ್ತಾ ಇಲ್ಲ ಹಲವು ವರ್ಷಗಳಿಂದ ಕೇವಲ ಕಡತಗಳಿಗೆ ಕೇವಲ ಬಾಯಿ ಮಾತುಗಳಿಗೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ವಸತಿ ಸಮಸ್ಯೆ ಆಗಿರೋರಿಗೆ ತಕ್ಷಣವೇ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಇಲ್ಲಿವರೆಗೂ ಈ ರೀತಿಯ ವ್ಯವಸ್ಥೆಗಳು ಆಗಿಯೇ ಇಲ್ಲ ಹೂಳು ತುಂಬಿರುವಂತಹ ರಾಜಕಾಲುವೆಗಳನ್ನು ಹುಡುಕಿ ಕೂಡಲೇ ಹೂಳೆತ್ತುವಂತಹ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿ ಯಾವ ಭಾಗದಿಂದ ದೂರು ಬರುತ್ತೆ ತಕ್ಷಣವೇ ಅಲ್ಲಿಗೆ ತೆರಳಿ ಸಮಸ್ಯೆಗೆ ಪರಿಹಾರ ನೀಡಿ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಇವರು ಜನಸಾಮಾನ್ಯರ ಕೈಗೆ ಸಿಗಬೇಕಲ್ಲ ಜನಸಾಮಾನ್ಯರ ಕಾಲನ್ನು ರಿಸೀವ್ ಮಾಡಬೇಕಲ್ಲ ಆಗ್ತಾನೆ ಇವರು ಜನರ ಸಮಸ್ಯೆಗಳನ್ನು ಕೇಳೋದು ಎಲ್ಲೋ ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಎ ಸಿ ರೂಮಲ್ಲಿ ಮಲಗಿದ್ದವ್ರಿಗೆ ಜನರ ಸಮಸ್ಯೆಗಳೇ ಗೊತ್ತಾಗುತ್ತೆ ಎಲ್ಲರೂ ಕೂಡ ಫೀಲ್ಡಿಗೆ ಬಂದಾಗ ಮಾತ್ರ ಈ ರೀತಿಯ ಸಮಸ್ಯೆಗಳು ಗೊತ್ತಾಗ್ಲಿಕ್ಕೆ ಸಾಧ್ಯ ಬಿ ಬಿ ಎಂ ಯ ಸಹಾಯವಾಣಿ ಆಕ್ಟಿವ್ ಆಗಿರುವಂತೆ ನೋಡ್ಕೊಳ್ಳಿ ಇನ್ನು ಮೇಲೆ ಏನಾದರೂ ಆಕ್ಟಿವ್ ಆಗಬೇಕಷ್ಟೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ಅವರು ಹೆಂಗೆ ಆಡಳಿತವನ್ನು ನಡೆಸ್ತಾರೆ ಅನ್ನೋದ್ರ ಮೇಲೆ ಇಲ್ಲಿವರೆಗೂ ಅಂತೂ ಆಕ್ಟಿವ್ ಆಗಿಲ್ಲ ದೂರುಗಳಿಗೆ ತಕ್ಷಣವೇ ಸ್ಪಂದಿಸಬೇಕು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಬಾರ್ದು ಈ ಎಲ್ಲ ಅವಾಂತರಗಳಿಗೆ ಎಲ್ಲ ಅನಾಹುತಗಳಿಗೆ ಸಾವು ನೋವುಗಳಿಗೆ ಕಾರಣ ನೇರವಾಗಿ ಅಧಿಕಾರಿಗಳೇ ಬಿಬಿಎಂಪಿ ಆಯುಕ್ತರು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನು ನೀಡಿದ್ದಾರೆ ಸಿದ್ಧರಾಮಯ್ಯನವರು ಕೇವಲ ಸೂಚನೆ ಕೊಟ್ಟರೆ ಸಾಲದು ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಇಂಪ್ಲಿಮೆಂಟ್ ಬರೋ ಹಾಗೂ ಕೂಡ ನೀವು ಮಾಡಬೇಕಾಗುತ್ತೆ ಕಾರಣ ಅಧಿಕಾರಿಗಳು ಫೀಲ್ಡಿಗೆ ಹೋಗಬೇಕು ಜನರ ಸಮಸ್ಯೆಗಳನ್ನು ಆಲಿಸಬೇಕು ಕೇವಲ ಅದೊಂದು ಫ್ಲೈಓವರ್ ಮಾತ್ರ ಅಂತ ಅಲ್ಲ ಬಹುತೇಕ ಫ್ಲೈಓವರ್ ಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಅಂಡರ್ ಪಾಸ್ಗಳಲ್ಲಿ ಆಧುನಿಕ ಬೆಂಗಳೂರಿನ ಮರಣ ಮೃದಂಗವಾಗಿಬಿಟ್ಟಿದಾವೆ ಈ ಅಂಡರ್ ಪಾಸ್ಗಳು ಪ್ರತಿಯೊಂದು ಅಂಡರ್ ಪಾಸ್ನಲ್ಲೂ ಕೂಡ ಆಳೆತ್ತರದ ನೀರು ನಿಂತರೆ ವಾಹನಗಳು ಸಂಚರಿಸೋದು ಹೇಗೆ ಯಾಕೆ ನಿಲ್ತಾ ಇದೆ ಬೇಸಿಗೆ ಸಂದರ್ಭದಲ್ಲಿ ಚರಂಡಿಗಳನ್ನ ಕ್ಲೀನ್ ಮಾಡಲ್ಲ ಹೂಳೆತ್ತುವಂತಹ ಕೆಲಸವನ್ನು ಮಾಡಲ್ಲ ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸೋದು ಮಳೆ ಬರಲಿ ನೋಡ್ಕೊಳ್ಳೋಣ ಮಳೆ ಬರಲಿ ನೋಡ್ಕೊಳ್ಳೋಣ 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 ಅಂದರೆ ಈಗೊಂದು ಸಾವು ಸಂಭವಿಸಿರುವಂತಹದ್ದು ಹಾಗಾದ್ರೆ ಈ ಸಾವಿನ ಹೊಣೆಯನ್ನು ಅಧಿಕಾರಿಗಳು ಹೊತ್ಕೊಳ್ತಾರಾ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಈಗ ಆಡಳಿತವನ್ನು ನಡೆಸಬೇಕು ಸವಾಲುಗಳನ್ನು ನೂತನ ಸರ್ಕಾರ ಎದುರಿಸಬೇಕಿದೆ ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ ಸಾಮಾನ್ಯವಾಗಿ ಮಳೆ ಬಂದಾಗ ಯಾರು ಪಾಸ್ನಲ್ಲಿ ಹೋಗಲ್ಲ ಗುರು ವಿಜಯವಾಡದವರು ಗಾಡಿನ ಬಾಡಿಗೆ ಮಾಡ್ಕೊಂಡು ಬೆಂಗಳೂರು ನಗರ ನೋಡಲಿಕ್ಕೆ ಬಂದಿದ್ದಾರೆ ಫ್ರಾಮ್ ವಿಜಯವಾಡ ಇನ್ಕ್ಲೂಡಿಂಗ್ ಡ್ರೈವರ್ ಸೇರಿ ಏಳು ಜನ ಇದ್ರು ಅವರು ಬ್ಯಾರಿಕೇಡ್ ಹಾಕಿದ್ರು ಅದು ಮಳೆ ಬಂದು ಬ್ಯಾರಿಕೇಡ್ಗೆ ಬಂದಿದ್ದಾರೆ ಇವನು ಡ್ರೈವರ್ ಏನ್ ಮಾಡ